ಒಬ್ಬ ಶಂಕಿತ ಅಸಾಮಿ ಏನಿರ್ತಾನೆ ಅವನು ಒಂದು ಗೋವಾ ರಾಜ್ಯದಲ್ಲಿ ಇರ್ತಾನಂತ. ನಂತರ ಎಲ್ಲ ಟೀಮು ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಕೊಲ್ವಾ ಬೀಚಲ್ಲಿ ಇದ್ದಂಥ ಒಂದು ರಿಸಾರ್ಟ್ನಲ್ಲಿ ಈ ಒಂದು ಶಂಕಿತ ಆರೋಪಿ ಅಲ್ಲಿ ಇರ್ತಾನೆ. ಅವನ ವಶಕ್ಕೆ ಪಡ್ಕೊಂಡು ಅವನು ವಿಚಾರಣೆ ಮಾಡಿದಾಗ ಈ ಒಂದು ಕೃತ್ಯ ಎಸಗಿರೋದನ್ನು ಒಪ್ಕೊತಾನೆ. ಕೊಲೆ ನಡೆದಿದ್ದಕ್ಕೆ ದುಡ್ಡಿನ ವ್ಯವಹಾರ, ಯಾಕಂದರೆ ಈ ಆರೋಪಿ ಪ್ಲಸ್ ಈ ಮೃತ ಏನಿದ್ದಾರೆ ಇವರು ಅಜೇಂದ್ರ ಶೆಟ್ಟಿ, ಇವರೊಬ್ಬರದ್ದು ಸಹಭಾಗಿತ್ವದಲ್ಲಿ ಒಂದು ಫೈನಾನ್ಸ್ ಕಂಪನಿ ನಡೆಸ್ತಾ ಇರ್ತಾರೆ. ಆ ಫೈನಾನ್ಸ್ ಕಂಪನಿನ ವ್ಯವಹಾರದಲ್ಲಿ ಇವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ಒಂದು ಕೊಲೆ ನಡೆದಿರುತ್ತೆ. ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನು ಮುಂದಕ್ಕೆ ಅವರು ಪೊಲೀಸ್ ಕಸ್ಟಡಿ ತಗೊಂಡು ನಾವು ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗಿರ್ತದೆ. ಸೊ ಈ ಒಂದು ಘಟನೆ ನಡೆದು 24 ಗಂಟೆ ಒಳಗೇ ಈ ಒಂದು ಆರೋಪಿನ ನಾವು ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಸೊ ಈ ನಮ್ಮ ತಂಡ, ನಮ್ಮ ಡಿ ಎಸ್ ಪಿ ಕುಂದಾಪುರ ಶ್ರೀಕಾಂತ್ ಮತ್ತು ಅವರ ಟೀಮ್ ಒಳ್ಳೆ ಉತ್ತಮ ಕೆಲಸ ಮಾಡಿ ಈ ಒಂದು ಪ್ರಕರಣವನ್ನು 24 ಗಂಟೆ ಒಳಗಡೆ ಬೇಸಿಗೆ ಯಶಸ್ವಿಯಾಗಿರ್ತಾರೆ. ಆರೋಪಿ ಕಡೆಯಿಂದ ನಾವು ಈಗಾಗಲೇ ಮೊಬೈಲ್ ಫೋನು ಮತ್ತು ಅದೇನು ಕಾರು ಕೃತ ಸ್ಥಳದಿಂದ ತೊಗೊಂಡೋಗಿದ್ದ ಅದನ್ನ ನಾವು ವಶಕ್ಕೆ ತೊಗೊಂಡಿದ್ವಿ. ಇನ್ನು ತನಿಖೆ ಮುಂದುವರಿತಾ ಇದ್ದೇವೆ. ಇವತ್ತು ಶಂಕಿತ ಅಸಾಮಿ ಏನಿರ್ತಾನೆ ಅವನು ಒಂದು ಗೋವಾ ರಾಜ್ಯದಲ್ಲಿ ಇರ್ತಾನಂತ. ನಂತರ ಎಲ್ಲ ಟೀಮು ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಕೊಲ್ವಾ ಬೀಚಲ್ಲಿ ಇದ್ದಂಥ ಒಂದು ರಿಸಾರ್ಟ್ನಲ್ಲಿ ಈ ಒಂದು ಶಂಕಿತ ಆರೋಪಿ ಅಲ್ಲಿ ಇರ್ತಾನೆ. ಅವನ ವಶಕ್ಕೆ ಪಡ್ಕೊಂಡು ಅವನು ವಿಚಾರಣೆ ಮಾಡಿದಾಗ ಈ ಒಂದು ಕೃತ್ಯ ಎಸಗಿರೋದನ್ನು ಒಪ್ಕೊತಾನೆ. ಕೊಲೆ ನಡೆದಿದ್ದಕ್ಕೆ ದುಡ್ಡಿನ ವ್ಯವಹಾರ, ಯಾಕಂದರೆ ಈ ಆರೋಪಿ ಪ್ಲಸ್ ಈ ಮೃತ ಏನಿದ್ದಾರೆ ಇವರು ಅಜೇಂದ್ರ ಶೆಟ್ಟಿ, ಇವರೊಬ್ಬರದ್ದು ಸಹಭಾಗಿತ್ವದಲ್ಲಿ ಒಂದು ಫೈನಾನ್ಸ್ ಕಂಪನಿ ನಡೆಸ್ತಾ ಇರ್ತಾರೆ. ಆ ಫೈನಾನ್ಸ್ ಕಂಪನಿನ ವ್ಯವಹಾರದಲ್ಲಿ ಇವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ಒಂದು ಕೊಲೆ ನಡೆದಿರುತ್ತೆ. ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನು ಮುಂದಕ್ಕೆ ಅವರು ಪೊಲೀಸ್ ಕಸ್ಟಡಿ ತಗೊಂಡು ನಾವು ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗಿರ್ತದೆ. ಸೊ ಈ ಒಂದು ಘಟನೆ ನಡೆದು 24 ಗಂಟೆ ಒಳಗೇ ಈ ಒಂದು ಆರೋಪಿನ ನಾವು ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಸೊ ಈ ನಮ್ಮ ತಂಡ, ನಮ್ಮ ಡಿ ಎಸ್ ಪಿ ಕುಂದಾಪುರ ಶ್ರೀಕಾಂತ್ ಮತ್ತು ಅವರ ಟೀಮ್ ಒಳ್ಳೆ ಉತ್ತಮ ಕೆಲಸ ಮಾಡಿ ಈ ಒಂದು ಪ್ರಕರಣವನ್ನು 24 ಗಂಟೆ ಒಳಗಡೆ ಬೇಸಿಗೆ ಯಶಸ್ವಿಯಾಗಿರ್ತಾರೆ. ಆರೋಪಿ ಕಡೆಯಿಂದ ನಾವು ಈಗಾಗಲೇ ಮೊಬೈಲ್ ಫೋನು ಮತ್ತು ಅದೇನು ಕಾರು ಕೃತ ಸ್ಥಳದಿಂದ ತೊಗೊಂಡೋಗಿದ್ದ ಅದನ್ನು ನಾವು ವಶಕ್ಕೆ ತೊಗೊಂಡಿದ್ವಿ. ಇನ್ನು ತನಿಖೆ ಮುಂದುವರಿತಾ ಇದ್ದೇವೆ.